ನಾವು ಕಡ್ತಕೋಬಾರ್ದು, ನಾವು ಕಡ್ತಕೋಬಾರ್ದು, ನಾವು ಕಡ್ತಕೋಬಾರ್ದು. ಆ ಕಡೆ ಎರಡು ಕಡೆ ನಾವು ಕಡ್ತಕೋಬಾರ್ದು, ಎರಡು ಕಡೆ ಎರಡು ಕಡೆ. ಯಾವ ಕಡ್ತಕೋಬೇಡ, ಕರ್ತಕ್ಕೆ ಯಾವ ಹೋಗ್ಬಾರ್ದು, ಎರಡು ಕಡೆ ಕರ್ತಕೋಬಾರ್ದು. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ನಿರ್ದೋಷಿ ಅಂತ ಹೇಳಕ್ಕೆ ಸರ್ಕಾರ ಈಗ ಒಂದ್ ನಿಮಿಷ ಬಡೀರಿ. ನೀವ್ಯಾರು ನೀವ್ಯಾರು ಮಾಡ್ತೀವಿ ಕೇಳಿ. ಸಭಾನಾಯಕರೇ, 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 ನೀವ್ ಯಾರ ಮಾತಾಡಿದ್ರು ಕಡ್ತಕೋಂಗಿಲ್ಲ, ಯಾರು ಏನ್ ಮಾತಾಡಿದ್ರು ಕಡ್ತಕೋಂಗಿಲ್ಲ. ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ, ರವಿಕುಮಾರ್ ನಿರ್ದೋಷ. ನಾನು ಇನ್ನೊಂದ್ಸರಿ ಹೇಳ್ತೀನಿ ರೇ ರವಿ, ಏ ರವಿ ಇನ್ನೊಂದ್ಸರಿ ಹೇಳ್ತೀನಿ ನಾನು. ಒಂದ್ ನಿಮಿಷ ರೀ ಕೂಡ್ರಿ, ನಾ ಇನ್ನೊಂದ್ಸರಿ ಹೇಳ್ತೀನಿ. ಒಂದ್ಸರಿ ನಾ ತೀರ್ಮಾನ ಕೊಟ್ಟನಂತ ತಿರ್ತೀನಿ ಮಾತಾಡಿದ್ರೆ ನಾ ಅಲೋ ಮಾಡಂಗಿಲ್ಲ, ಮಾತಾಡಬೇಡ ಅಂತ ಹೇಳ್ತೀನಿ. ದಯಮಾಡಿ ನೀವು ಕೂತ್ಕೊಳ್ಳಿ, ಇದ್ರ ಬಗ್ಗೆ ಮಾತಾಡಂಗಿಲ್ಲ, ಬೇರೆ ಯಾವ್ದ್ರ ಬಗ್ಗೆ ಮಾತಾಡಿ ಮಾತಾಡಿ, ಇದ್ರ ಬಗ್ಗೆ ಮಾತಾಡಂಗಿಲ್ಲ. ಏನ್ ಹುಡುಗಾಟಿಕೆ ಮಾಡ್ತೀರಿ ನೀವು? ದಿನ ಇದನ್ನ ಮಾಡ್ತೀರಿ, ಏನ್ ಗೌರವ ಇರಬೇಕಲ್ಲ ಒಂದ್ ಸ್ವಲ್ಪ ನಿಮಗೆ ಸದನ ಹೆಂಗ್ ನಡೆಸಬೇಕು ಅದು ಗೊತ್ತಾಗಿದೆ. ಕೋರ್ಟ್ ನಲ್ಲಿ ನೋಡಿ ನಾನು ಹೇಳಿದ್ದೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ನಾ ಹೇಳಿನಲ್ಲ ಈಗ ಲಾ ಮಿನಿಸ್ಟರ್, ಕಾನೂನು ಮಂತ್ರಿಗಳ, ಕಾನೂನು ಮಂತ್ರಿಗಳೇ, ಬಿಲ್ ಬಿಲ್ ಮಾನ್ಯ ಮುಖ್ಯಮಂತ್ರಿ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಸಾರ್ವಜನಿಕ ಸಂಘಟನೆ ಪಾರದರ್ಶಕತೆ ವಿಧೇಯಕ 2023 ಚರ್ಚೆ ಪ್ರಸ್ತಾವನೆಯನ್ನು ಪರಿಗಣಿಸಬೇಕು ಎಂದು ಸೂಚಿಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳ ಪರವಾಗಿ ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2023 ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ 2ನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹದಲ್ಲಿ ಪಾರದರ್ಶಕತೆ ಇದಕ್ಕೆ 23 ಪರಿಗಣಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಯಾರೇನೋ ಕೇಳ್ತೀರೇನೆ ಕ್ವಶನ್ಸ್ ಹೇಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ,